ಎಲ್ರಿಗೂ ನಮಸ್ಕಾರ, ಉಮಾ ವ್ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ಇವತ್ತು ನಾನು ಈ ಒಂದು ವಿಡಿಯೋನ ತಗೊತಾ ಇದ್ದೀನಿ. ನಾನು ಸುಮಂತ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಮ್ಮೂರಿಗೆ ನಿಮ್ಮನ್ನು ಕರ್ಕೊಂಡೋಗ್ತಾ ಇದ್ದೀನಿ. ಒಂದು ಓಲ್ಡ್ ಮೆಮೊರೀಸ್ಗೋಸ್ಕರ ನಾವು ಇವತ್ತು ರಾಯಚೂರಿಂದ ನಮ್ಮೂರಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮೂರಲ್ಲಿ ಜಾತ್ರೆ ಇದೆ. ನಮ್ಮೂರ ಜಾತ್ರೆ ಯಾವ ಥರ ನಡೆಯುತ್ತೆ ಅನ್ನೋ ಒಂದು ಸ್ಮಾಲ್ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ಅಣ್ಣ ಶ್ರೀನಿವಾಸರಾವ್ ದೇಸಾಯಿ ಅವ್ರ ಜೊತೆ ಮಲದಕಲ್ಲಿಗೆ ಹೋಗ್ತಾ ಇದ್ದೀನಿ. ರಾಯಚೂರಿಂದ ಮಲದಕಲ್ಲು ಒಂದು 40 ಕಿಲೋಮೀಟರ್ ಆಗುತ್ತೆ. ಇವತ್ತು ನಮ್ಮೂರು ಜಾತ್ರೆ ಅದ, ನಮ್ಮೂರು ಶ್ರೀಗಳು ಅಡವೇಶ್ವರ ಜಾತ್ರೆ ಅದು. ಇವತ್ತು ಜಾತ್ರೆಗೆ ಆಲ್ಮೋಸ್ಟ್ ಆಗಿ ಒಂದು 100 ಜನ ಎಲ್ಲರೂ ಸೇರಿತ್ರ, ಅಕ್ಕಪಕ್ಕ ಹಳ್ಳಿಯವರು. ಮತ್ತು ಇವತ್ತು ಸಂಜೆ ನೈಟ್ ನಾಟಕ ಇರ್ತದೆ, ಒಳ್ಳೆ ಕಾರ್ಯಕ್ರಮ ಇರ್ತದೆ. 30 ವರ್ಷದಿಂದ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ. ಇದು ಪ್ರತಿ ವರ್ಷ ಅದ್ದೂರಿಯಾಗಿ ಜಾತ್ರೆ ನಡೀತಿದ್ವಿ. ಇಷ್ಟು ದಿನ ಉಚ್ಚಾಯ ಅಂತೇಳಿ ಮಾಡ್ತಿದ್ವಿ. ಈಗ 2 ವರ್ಷದಿಂದ ಒಂದು ರಥೋತ್ಸವ ಅಂತ ಮಾಡಲಾಗೈತೆ, ಅಂದರೆ ರಥ ತೀರು ಹೇಳ್ಕೊಂಡು ತೀರು ಮಾಡಲಾಗೈತದ, ಚೆನ್ನಾಗಿ ಆಗ್ಲಾಗತ್ತದ. ಊರಲ್ಲಿ ಎಲ್ಲರೂ ಈ ವಿಡಿಯೋದಿಂದ ಎಲ್ಲರೂ ರಥ ನೋಡೋದು ಅವಕಾಶ ತಗೊಳ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್. ನೆಕ್ಸ್ಟ್ ಶ್ರೀನಿವಾಸರಾವ್ ದೇಸಾಯಿ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಇವ್ರಿಗೆ ಸದ್ಯ ಪ್ರೆಸೆಂಟ್ ಹಟ್ಟಿ ಚಿನ್ನದ ಗಣಿ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ. ನೆಕ್ಸ್ಟ್ ನಾನು ನಮ್ಮ ಒಂದು ಚಾನೆಲ್ ಮೂಲಕ ನಿಮಗೆ ಹಟ್ಟಿ ಚಿನ್ನದ ಗಣಿಯನ್ನು ಕೂಡ ತೋರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ನೋಡೋಣ ಅದು ಎಷ್ಟು ಬೇಗ ಆಗುತ್ತೆ ಅಂತೇಳಿ, ಬಟ್ ಪ್ರಯತ್ನ ಅಂತೂ ಮಾಡ್ತೀನಿ. ನಾವೀಗ ರಾಯಚೂರು ದಾಟಿದ್ದೀವಿ. ರಾಯಚೂರು ಆಗೋಣ, ನೆಕ್ಸ್ಟ್ ನಮಗೆ ಗಬ್ಬೂರ್ ಬರುತ್ತೆ. ಗಬ್ಬೂರ್ ಆದಮೇಲೆ ನೆಕ್ಸ್ಟ್ ನಮ್ಮೂರ ಕ್ರಾಸು ಮಲದಕಲ್ ಕ್ರಾಸು. ಮಲದಕಲ್ ಕ್ರಾಸು ಒಗ್ಗರಣೆ ತುಂಬ ಫೇಮಸ್ಸು. ನಮ್ಮೂರ ಎಂಟ್ರೆನ್ಸಲ್ಲಿ ನೀವು ನೋಡ್ಬೋದು, ಶ್ರೀ ಶಿವರಾಜ್ ವಿ ಪಾಟೀಲ್ ಮಾರ್ಗದ ಮಹಾದ್ವಾರ ಮಲದಕಲ್ ಅಂತಿದೆ. ಜಸ್ಟಿಸ್ ಶಿವರಾಜ್ ಪಾಟೀಲು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು, ಮೂಲತಃ ಮಲದಕಲ್ ಅವರು. ಹೈದರಾಬಾದ್ ಕರ್ನಾಟಕದ ಭಾಳಷ್ಟು ಜನಕ್ಕೆ ಇವರ ಒಂದು ಪರಿಚಯ ಇದೆ. ಇವರು ಮೂಲತಃ ನಮ್ಮೂರಿನವರು ಅನ್ನೋದಕ್ಕೆ ನಮಗೂ ಕೂಡ ಹೆಮ್ಮೆ ಇದೆ. ಇವರು ಲೋಕಾಯುಕ್ತರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದರು. ನಾವೀಗ ಊರನ್ನು ತಲುಪಿದ್ದೀವಿ. ಸಾಯಂಕಾಲ 4 ಗಂಟೆ ಸುಮಾರು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಆದವು. ನಮ್ಮೂರಲ್ಲಿರ್ತಕ್ಕಂತಹ ವೀರಭದ್ರೇಶ್ವರ ದೇವಸ್ಥಾನದಿಂದ ನಂದಿಕೋಲು ಕುಣಿತ ಮತ್ತು ಪಲ್ಲಕ್ಕಿ ಮೆರವಣಿಗೆ ಸ್ಟಾರ್ಟ್ ಆಗುತ್ತೆ. ಊರಾಚೆ ಇರತಕ್ಕಂತಹ ಅಡವೇಶ್ವರ ಮಠದವರೆಗೂ ಕೂಡ ಈ ಒಂದು ಮೆರವಣಿಗೆ ಸಾಗುತ್ತೆ. ಈ ಒಂದು ಮೆರವಣಿಗೆ ಜೊತೆ ಜನರು ಕೂಡ ಸೇರ್ತಾ ಹೋಗ್ತಾರೆ. ಈ ಒಂದು ಮೆರವಣಿಗೆ ಮೂಲಕ ಭಜನೆ ಹಾಗೂ ಪುರವಂತಿಕೆಯನ್ನು ಕೂಡ ಹೇಳ್ತಾರೆ. ಅದನ್ನು ನಾನು ಇಲ್ಲಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ಜಾಗ ನಮ್ಮ ಮನೆ ಮುಂದೆ ಇರ್ತಕ್ಕಂತಹ ಅಗಸೆ ಕಟ್ಟೆ ಇದು. ಇಲ್ಲಿ ನಂದಿಕೋಲು ಕುಣಿತ ಮತ್ತೆ ಪುರವಂತಿಕೆ ಕೂಡ ಇವಾಗ ನಡೆಯುತ್ತೆ. ಹದಿನೈದು ವರ್ಷದ ನಂತರ ನಮ್ಮೂರ ಜಾತ್ರೆಯಲ್ಲಿ ನಾನು ಪಾಲ್ಗೊಳ್ತಾ ಇದ್ದೀನಿ. ಈಗ ಪುರವಂತಿಕೆಯನ್ನು ಹೇಳ್ತಾ ಇದ್ದಾರೆ. ಅವರ ತಂದೆಯವರು ಅವಾಗ ಹೇಳ್ತಾ ಇದ್ರು, ಅವ್ರದ್ದು ಭಾಳ ಭಯ ಅಂದ್ರೆ ಭಯ ಇರ್ತಿತ್ತು ನಮಗೆ. ಮುಂಚೆ ಎಲ್ಲ ಹಿಂಗೆ ಪುರವಂತಿಕೆ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸುತ್ತಮುತ್ತ ಯಾರ್ಯಾರು ನಿಂತಿರ್ತಾರೆ ಅವ್ರನ್ನ ಹೇಳ್ಕೊಂಡು ಹಿಂಗೆ ಶಸ್ತ್ರ ಹಾಕ್ತಾಯಿದ್ರು.
ಅದಕ್ಕೆ ಭಾಳ ಹಂಚ್ಕೊತಿದ್ವಿ. ಮತ್ತೆ ನಮ್ಮ ಮನೆಯಲ್ಲಿ ಬಂದು ತಾತ ಬಂದು ಹಿಡ್ಕೊಂಡು ಎಳ್ದಾಕ್ತಾನಂತೇಳಿ. ಇವಾಗಾದರೆ ಯಾರಾದರೂ ಸ್ವೇಚ್ಛೆಯಿಂದ ಬಂದರೆ ಮಾತ್ರ ಅವರಿಗೆ ಶಸ್ತ್ರನ ಹಾಕ್ತಿದ್ದಾರೆ. ಈ ಒಂದು ನಂದಿಕೋಲು ಕುಣಿತ ಮತ್ತು ಪಲ್ಲಕ್ಕಿ ಮೆರವಣಿಗೆ ಊರಲ್ಲಿ ಬೇರೆ ಬೇರೆ ಒಂದು ಜಾಗಗಳಲ್ಲಿ ನಡೀತಾ ಹೋಗುತ್ತೆ. ಈಗ ನೀವು ನೋಡ್ಬೋದು ಕೊನೆಯಲ್ಲಿ ಎಷ್ಟೊಂದು ಜನರು ಈ ಒಂದು ಮೆರವಣಿಗೆಯಲ್ಲಿ ಸೇರಿದಾರಂತೇಳಿ. ಸೊ ಇವಾಗ ಎಲ್ಲರ ಒಂದು ಜೊತೆ ನಾವು ಮಠಕ್ಕೆ ಹೋಗ್ತಾ ಇದ್ದೀವಿ. ಮಠದಲ್ಲಿ ಒಂದು ಜಾತ್ರಾ ಮಹೋತ್ಸವ ಇವಾಗ ಸ್ಟಾರ್ಟ್ ಆಗುತ್ತೆ. Thank you.
ಜಾತ್ರಾ ಕಾರ್ಯಕ್ರಮ ಆದಮೇಲೆ ಮಠದ ಆವರಣದಲ್ಲಿ ಪ್ರಸಾದ ವಿತರಣೆ ಕೂಡ ಇತ್ತು. ನಾನು ಕೂಡ ಪ್ರಸಾದವನ್ನು ಸೇವಿಸಿ ರಾಯಚೂರಿಗೆ ಮರಳ್ತಾ ಇದ್ದೀನಿ. ಇದಾಗಿತ್ತು ನಮ್ಮೂರ ಜಾತ್ರೆಯನ್ನು ತೋರಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ. ಈ ಒಂದು ವಿಡಿಯೋ ನಿಮಗೆ ಎಲ್ಲರೂ ಕೂಡ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.